ಸದಸ್ಯರು ಮೆಂಬರು, ಮತ್ತು ಶ್ರೀ ದೇವೇಂದ್ರ ಹೆಗಡೆ ಕೊಕ್ರಾಡಿ ಅವರು ಆರ್ಯಪಟ ಪ್ರಶಸ್ತಿ ವಿಜೇತರು ಹಾಗೂ ಮಾಜಿ ಅಧ್ಯಕ್ಷರು ತುಳುಕೂಟ. ಇವರಿಗೆ ನಾವು ಇಂಪಾರ್ಟೆಂಟ್ ಆಗಿ ಕರಾವಳಿ ಸಿರಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಅದು ಅಲ್ಲದೆ ನಾವು ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಾಧಕರು ಶ್ರೀ ರಾಜೇಂದ್ರ ಕುಮಾರ್ ಕೆವಿ, ಮತ್ತು ಮುಕ್ತಾ ಉದಯ ಕುಮಾರ್ ಶೆಟ್ಟಿ, ಶಿವಕುಮಾರ್ ಬೇಗ, ಶ್ರೀ ಕೃಷ್ಣ ಹತ್ಯಂಗಡಿ, ಶ್ರೀ ರಮೇಶ್ ಚಂದ್ರ ಮತ್ತು ಶ್ರೀ ಪಕ್ಕಾ ನಾಯಕ್. ಆಂಜನೇಯಿಗೆ ನಾವು ಸಾಧಕರಾಗಿ, ಇವರು ನಮ್ಮ ಸಂಘದ ಆಲ್ರೆಡಿ ನಮ್ಮ ಮೆಂಬರ್ ಆಗಿರೋದು. ಅದಾದಮೇಲೆ ನಮ್ಮ ಸಭಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತೀವಿ. ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳ ಸನ್ಮಾನ ಕಾರ್ಯಕ್ರಮಗಳಿದೆ. ಮಾಜಿ ಅಧ್ಯಕ್ಷರಿಗೆ ಸನ್ಮಾನ, ಹಾಗೆ ಒಂದು ಸಾಧಕರಿಗೆ, ಒಂದು 6 ಜನ ಸಾಧಕರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲೆಲ್ಲ ಬೇರೆ ಬೇರೆ ವಿತರಣೆ, ಪ್ರಶಸ್ತಿ ವಿತರಣೆ ಇದು ಎಲ್ಲ ನಡೀಲಿಕ್ಕಿದೆ. ಅದಾದಮೇಲೆ ನಾವು ಫ್ಯಾಷನ್ ಶೋ ಕಾರ್ಯಕ್ರಮವನ್ನು, ಒಂದು 1/2 ಗಂಟೆ ಫ್ಯಾಷನ್ ಶೋ ಕಾರ್ಯಕ್ರಮ ಕೂಡ ಇದೆ. ಅದಾದಮೇಲೆ ನಮ್ಮ ನಾಡಿನ ಗಡ್ಡು ಕಲೆ ಯಕ್ಷಗಾನ, ಕೊನೆಯದಾಗಿ ಯಕ್ಷಗಾನ ಕಾರ್ಯಕ್ರಮ ನಡೆಯುತ್ತಿದೆ. ಇದಿಷ್ಟು ನಮ್ಮ ಕಾರ್ಯಕ್ರಮ. ಇದೆಲ್ಲ ಆದಮೇಲೆ ಸಾಗೋಜನ ಕೂಡ ಇರುತ್ತೆ. ಊರಿನ ಉಡುಗೆ ತೊಡುಗೆ, ನಮ್ಮ ಕರಾವಳಿಯ ಉಡುಗೆ ತೊಡುಗೆ ಎಲ್ಲ ಮುಗಿಸಿದ್ದಾರೆ. ಎರಡು ಇದೆ, ಮೇಲೂ ಇದ್ದಾರೆ, ಫಿಮೇಲ್ ಇದ್ದಾರೆ, ಹೆಚ್ಚಿನ ಫಿಮೇಲೇ ಇದ್ದಾರೆ. ಎರಡು ಇಬ್ಬರಿಂದನೂ ಅದು ನಡೆಯುತ್ತಿದೆ. ಒಂದು 1/2 ಗಂಟೆ ಅದು ಫ್ಯಾಷನ್ ಶೋ ಕಾರ್ಯಕ್ರಮ. ಅದು ನಮ್ಮ ಊರಿನ ಒಂದು ಸಂಪ್ರದಾಯ ಪ್ರಕಾರ ಅದು ನಡೀತದೆ. ಅದೇನಲ್ಲ, ಸುಮ್ಮನೆ ಹಾಗೆ ಒಂದು ನಮ್ಮ ಸಂಸ್ಕೃತಿ ಇರಲಿ ಅನ್ನುವಂಥದ್ದು ಒಂದು ದೃಷ್ಟಿಯಿಂದ ನಮಗೆ ಸಮಯದ ಅಭಾವ ಇದೆ. ಇದೆಲ್ಲ ನಮ್ಮ ನಾ ಸಮಯದ ಒಂದು ಇದರಲ್ಲಿ ನಿಯಂತ್ರಣ ಇಟ್ಕೊಂಡು ನಾವು ಅದೆಲ್ಲ ಒಂದು ಕಾರ್ಯಕ್ರಮ ರೂಪಿಸ್ತೀವಿ. ಆದರೂ ಸ್ವಲ್ಪ ನಮಗೆ ಭಯ ಇದೆ, ಯಾಕಂದರೆ ಸಮಯ ಸಾಕಾಗೋದಿಲ್ಲ ಅನ್ನುವಂಥ ಒಂದು ಇದಕ್ಕೆ ನೋಡೋಣ ಏನಾಗುತ್ತೆ. ಹಾಂ, ನಮ್ಮದು ಏನಂದ್ರೆ ನಮ್ಮ ಈ ಸಂಘ ಇದೆಯಲ್ಲ, 4 ಜಿಲ್ಲೆಗಳಿಂದ ಬಂದಂಥ ಬೆಂಗಳೂರಲ್ಲಿ ಮೂಲತಃ ನೆಲೆಯಾಗಿ ಇಲ್ಲಿ ಇದ್ದವರಿಂದ ನಾವು ಸದಸ್ಯರು, ನಾವು ನಮ್ಮನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಜಾತಿ ವ್ಯವಸ್ಥೆ ಏನೂ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ. ಯಾವ ಜಾತಿ ಬೇಕೋ ಧರ್ಮದವರು, ಬಟ್ ಮೂಲ ಕರಾವಳಿಯವರು ಆಗಿರ್ಬೇಕು ಅನ್ನೋದು ಒಂದೇ ಒಂದು ನಮ್ಮ ನಮ್ಮ ನಿಯಮ. ಬಿಲ್ಲವ ಅಂದರೆ ಈಗ ಜನಾರ್ದನ್ ಪೂಜಾರಿಲ್ವ, ಅವರದ್ದು ಕಾಸ್ಟ್ ಬಿಲ್ಲವ ಲೋಕಲ್ ಕೊಟ್ಟಿದ್ದು ಮಣಿಪಾಲ್ ಹೊಸದತ್ನ ಅವ್ರು 50,000 ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿದ್ದ ಉದ್ದೇಶ ಅಂದ್ರೆ ಮಕ್ಕಳಿದ್ದಾರಲ್ಲ ವಿದ್ಯಾಭ್ಯಾಸ ಮುಂದುವರೆದ ಮಕ್ಕಳಿಗೆ ಅವರಿಗೆ ಸ್ಕಾಲರ್ಶಿಪ್ ನಾವು ಹಂಚುತ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿಂದ ದಯಾನಂದ ಪೈ ಒಂದು 50,000 ಕೊಟ್ಟರು. ಹಾಗೆ ಸುಮಾರು ಜನ 50, 20 ಹಾಗೆ 10, 5 ಎಲ್ಲ ತುಂಬಾ ಜನ ಕಲೆಕ್ಷನ್ ಆಗಿದೆ. ನಮ್ಮಲ್ಲಿ ಕಾರ್ಯಕ್ರಮದಲ್ಲಿ ಕಮ್ಮಿ ದುಡ್ಡು ಕಮ್ಮಿಯಿಂದ ನಿಲ್ಬಾರ್ದು. ಯಾಕಂದ್ರೆ ಇದು ಏನಾಗಿದೆ, ಬೆಂಗಳೂರಲ್ಲಿ ಜಾತಿ ಸಂಸ್ಥೆಗಳೆಲ್ಲ ಬೆಳೆದುಕೊಂಡಿದೆ. ಫೈನಾನ್ಷಿಯಲಿ ವೆರಿ ಸ್ಟ್ರಾಂಗ್, ತುಳುಕೂಟ ಆಗಲಿ, ಬಣ್ಣ ಸಂಘ ಆಗಲಿ, ಜಿಲ್ಲಾ ಅಸೋಸಿಯೇಷನ್ ಆಗಲಿ, ಬ್ರಾಹ್ಮಣ ಅಸೋಸಿಯೇಷನ್ ಎಲ್ಲ ಆಗಿದೆ. ಈ ಕನ್ನಡ ಭಾಷೆಗೆ ಒತ್ತು ಕೊಟ್ಟು ನಾವೇನೀಗ 25 ವರ್ಷ ಆಯ್ತಲ್ಲ, ಇದರಲ್ಲಿ ಫಂಡ್ ಕಲೆಕ್ಷನ್ ತುಂಬ ಕಷ್ಟನೇ ಆಗಿತ್ತು. ಆದರೆ ಈಗ ಒಂದು 10-12 ಲಕ್ಷ ಕಲೆಕ್ಟ್ ಮಾಡಿದ್ವಿ, ಅದು ಪೂರ್ತಿ ಕಷ್ಟ ಆಗಿದೆ. ಇದು ಮಕ್ಕಳಿಗೆ ಒಂದು ಯಾವುದು ನಾವು ವಿದ್ಯಾಭ್ಯಾಸದ ಹೆಚ್ಚಿನ ಅವರಿಗೆ ನಾವೊಂದು ಇದು ಕೊಡುವುದಲ್ಲದೇ ಬೆಳಿಗ್ಗೆ ಫ್ಯಾಷನ್ ಶೋ, ಆಮೇಲೆ ಮತ್ತೆ ಇದು ಲಯನ್ಸ್ ಕಂಪನಿಯೊಟ್ಟಿಗೆ ನಾವು ರಕ್ತದ ಶಿಬಿರ ಮಾಡ್ತಾ ಇದ್ವಿ. ಅದೊಂದು 1-2 ಗಂಟೆ ಪ್ರೋಗ್ರಾಮ್ ಇರುತ್ತೆ, ಯಕ್ಷಗಾನ ಇರುತ್ತೆ. ಆಮೇಲೆ ಅಧ್ಯಕ್ಷರು ಆಲ್ಮೋಸ್ಟ್ ಎಲ್ಲವನ್ನು ಕವರ್ ಮಾಡಿದ್ದಾರೆ. ಯಾರ್ಯಾರು ಗೆಸ್ಟ್ ಬರ್ತಾರೆ ಅಂದರೆ ನಾವು ಎಲ್ಲರೂ ಕೂಡ ಅವ್ರ ಒಪ್ಪಿಗೆ ಸೂಚಿಸ್ತಾರೆ. ಈಗ ಸರ್ ನಮ್ಮ ಲೋಕಾಯುಕ್ತ, ಮಾಜಿ ಲೋಕಾಯುಕ್ತ ಅವ್ರು ಫೋನ್ ಮಾಡಿ ನಾನು ಕನ್ವಿನ್ಸ್ ಮಾಡ್ಕೊಳ್ಳೋದು ಲಾಸ್ಟ್ ಮಂತ್ ಆಗಿತ್ತಂತ, ಈಗ ಅವ್ರು ತಂದೆ ಫೋನ್ ಮಾಡಿ ಬರ್ತಾ ಇದ್ದೀನಿ. ಹಾಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬರ್ತಾ ಇದ್ದಾರೆ.